ಹಲೋ ಗೈಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪಂದ್ಯ ಮುಕ್ತಾಯವಾಗಿದೆ ಸೂರ್ಯಕುಮಾರ್ ಯಾದವ್ ಅವರು ಇವತ್ತು ಮತ್ತೊಮ್ಮೆ ಡಕ್ಔಟ್ ಆಗಿದ್ದಾರೆ ಡಕ್ಔಟ್ ಆದ ನಂತರ ಸೂರ್ಯಕುಮಾರ್ ಯಾದವ್ ಅವರು ಕಣ್ಣೀರು ಹಾಕ್ತಿದ್ರು ಆಗ ರೋಹಿತ್ ಶರ್ಮಾ ಬಂದು ಸೂರ್ಯಕುಮಾರ್ ಯಾದವ್ ಅವರಿಗೆ ಹೇಳಿದರು ಯಾವ ರೀತಿ ಇನ್ ಸ್ವಿಂಗರ್ನ ಆಡಬೇಕು ಅಂತ ರೋಹಿತ್ ಶರ್ಮಾ ಕೂಡ ಅದೇ ಇನ್ ಸ್ವಿಂಗರ್ಗೆ ಹೆಜ್ ಮಾಡ್ಕೊಂಡು ಔಟ್ ಆದರು ಸೂರ್ಯಕುಮಾರ್ ಯಾದವ್ ಅವರು ತುಂಬ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ರು ಫಸ್ಟ್ ಇನ್ನಿಂಗ್ಸ್ ಯಾವ ಥರ ಔಟ್ ಆದರೂ ಅದೇ ಥರ ಸೆಕೆಂಡ್ ಇನ್ನಿಂಗ್ಸು ಕೂಡ ಔಟ್ ಆದರು ಅವರು ಲಿಟ್ರಲಿ ಫುಲ್ಲು ಬೇಜಾರ್ ಮಾಡ್ಕೊಂಡೋದ್ರು ಫಸ್ಟ್ ಬಾಲೇನೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿಯಲ್ಲಿ ದಾದಾ ಪ್ಲೇಯರು ಆದರೆ ಓಡಿಯಲ್ಲಿ ಇನ್ನೂ ಕೂಡ ಪ್ರೂವ್ ಮಾಡಲೇಬೇಕು ಅಯ್ಯರ್ ಇಲ್ಲ ಅಂತ ಸೂರ್ಯಕುಮಾರ್ ಯಾದವ್ಗೆ ಚಾನ್ಸ್ ಸಿಕ್ಕಿತ್ತು ಆದರೆ ಈ ಒಂದು ಚಾನ್ಸ್ನ ಸೂರ್ಯಕುಮಾರ್ ಯಾದವ್ ಅವರು ಯೂಟಿಲೈಸ್ ಮಾಡ್ಕೊಂತಿಲ್ಲ ಫಾರ್ಮ್ ಇಂದ ಔಟ್ ಆಗ್ತಾ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಕಣ್ಣೀರು ಹಾಕೋ ಟೈಮಲ್ಲಿ ರೋಹಿತ್ ಶರ್ಮಾ ಅವರು ಬಂದು ಆಸ್ ಎ ಕ್ಯಾಪ್ಟನ್ ಆಗಿ ಸಮಾಧಾನ ಮಾಡಿ ಹೇಳಿದ್ರು ನೆಕ್ಸ್ಟ್ ಮ್ಯಾಚ್ ನೋಡೋಣ ಅಂತ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಸೋತಿದ್ದಾರೆ ಅಂತ ಹೇಳಬೇಕು ಮಿಚಲ್ ಮಾರ್ಚ್ ಮತ್ತು ತ್ರಯವಿ ಶೆಡ್ ಅವರು ನಾಯಿ ಹೊಡೆದಂಗೆ ಹೊಡೆದ್ರು ಟೀಮ್ ಇಂಡಿಯಾ ತಂಡದ ಬೌಲರ್ಗಳಿಗೆ ಅದು ಕೂಡ ಓವರಲ್ಲೇ ಪಂದ್ಯವನ್ನು ಕೂಡ ಮುಗಿಸೋದು ಅಂತಾನೆ ಹೇಳಬಹುದು ಟೀಮ್ ಇಂಡಿಯಾ ಸೋಲಿಗೆ ಕಾರಣವೇನು ಅಂತ ಕಮೆಂಟ್ ಮಾಡಿ ಸೂರ್ಯ ಕಂಬ್ಯಾಕ್ ಮಾಡಿದಂತ ಗ್ಯಾರಂಟಿ ನೆಕ್ಸ್ಟ್ ಮ್ಯಾಚ್ ಶತಕ ಫಿಕ್ಸ್ ಬರೆದಿಟ್ಕೊಳ್ಳಿ ವಿಡಿಯೋ ಇಷ್ಟಾದ್ರೆ ಲೈಕ್